ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಪೋಸ್ಟ್. ಬೆಳಪು ನಿವಾಸಿ ಮೊಹಮ್ಮದ್ ಸಿದ್ದಿಕ್ ಎಂಬಾತನನ್ನು ಬಂಧಿಸಿದ್ದಾರೆ. ಆರೋಪಿ ವಿರುದ್ಧ ಶಿರ್ವ ಪೊಲೀಸರು ಸುಮೋಟೋ ಕೇಸ್. ಭೀಮಾ ಸಮುದ್ರದಲ್ಲಿ ನಡೆಯುತ್ತಿರುವ ಮ್ಯಾಂಗನೀಸ್ ಗಣಿಗಾರಿಕೆ ಒಂದು ತಿಂಗಳಿನಿಂದ ನಿಲ್ಲಿಸಿರುವುದು ಇದೇ ಕಾರಣಕ್ಕೆ. ತನ್ಗೆ 500 ರು ನೀಡದಿದ್ದರೆ ಗಣಿಗಾರಿಕೆ ನಡೆಯಲು ಬಿಡುವುದಿಲ್ಲ ಎಂದು ಷರತ್ತು. ಎಂಎಸ್ಟಿ ಆರಂಭವಾಗಿದೆ ಎಂದು ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಹೊಸ ಬಾಂಬ್. ಎಕ್ಸ್ಪ್ರೆಸ್ ವೇ ಮೇಲ್ಸೇತುವೆ ಮೇಲೆ ಹುಡುಗಿ ಜೊತೆ ಬೈಕ್ನಲ್ಲಿ ವೀಲಿಂಗ್, ತಲಾ ಒಬ್ಬೊಬ್ಬರ ಮೇಲೆ 4 ಕೇಸ್ ಹಾಕಿರುವ ರಾಮನಗರ ಜಿಲ್ಲಾ ಪೊಲೀಸರು. ಸಾಮಾಜಿಕ ಜಾಲತಾಣ ನೋಡಿ 4 ಜನರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು. ಶಕ್ತಿ ಯೋಜನೆಯ ಲಾಭ ಪಡೆಯಲು ಬುರ್ಖಾ ಧರಿಸಿ ಬಸ್ನಲ್ಲಿ ಪ್ರಯಾಣ. ಬಸ್ನಲ್ಲಿ ಉಚಿತವಾಗಿ ಪ್ರಯಾಣಿಸಲು ಮಾಡಿರುವ ತಂತ್ರ. ಕುಂದಗೋಳ ಬಸ್ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ವರ್ತಿಸಿದ ವೇಳೆ ಸಿಕ್ಕಿಬಿದ್ದ. ದುಬೈನ ಕರಾಮಾ ನಗರದಲ್ಲಿ ನೂತನ ಕೆಫೆ ಮೂ ಮಳಿಗೆಗೆ ಆರಂಭ. ಸದ್ಯ ತಿಂಗಳಿಗೆ 1.50 ಕೋಟಿ ರು ವಹಿವಾಟು ನಡೆಸುತ್ತಿರುವ ಕೆಫೆ ಮೂ ಮಳಿಗೆ. ರಾಜ್ಯದಲ್ಲಿ 13 ಹಾಗೂ ಹೊರರಾಜ್ಯಗಳಲ್ಲಿ 8 ಕೆಫೆ ಮೂ ಮಳಿಗೆಗಳನ್ನು ತೆರೆಯಲಾಗಿದೆ.